ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಚರಣಗಳನ್ನ ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಹುಬ್ಬಳ್ಳಿ ಒಳಗೆ ಗಣೇಶ ಪೀಠ ಅಂತ ಹೇಳಿಕಾರ ಒಂದು ಪ್ರದೇಶ ಆ ಗಣೇಶ ಪೀಠ ಒಳಗೆ ಜಡಿ ಮಠ ಅಂತ ಹೇಳಿಕಾರ ಒಂದು ಪುಣ್ಯ ಕ್ಷೇತ್ರ ಆ ಜಡಿ ಮಠದೊಳಗೆ ಜಡೆಪ್ಪನವರು ಅಂತ ಹೇಳಿಕಾರ ಇದ್ದರು ಅವರು ಸಿದ್ಧಾರೂಢ ಸಮಕಾಲೀನರನ ಜಡೆಪ್ಪನವರು ಬಹಳ ಕಡಕ್ ಇದ್ದರು ಸಿದ್ಧಾರೂಢರು ಬಹಳ ಶಾಂತ ಇದ್ದರು ಹುಬ್ಬಳ್ಳಿ ಒಳಗೆ ಮಂದಿ ಮಾತಾಡ್ತಿದ್ರು ಅಂತ ಏನಂದ್ರೆ ಇದ್ದಿದ್ದನ್ನ ಇದ್ದಂಗ ಕೇಳಬೇಕಪ್ಪ ಅಂದ್ರೆ ಸಿದ್ಧಾರೂಢ ಪೂಳ ಅಂತಕ್ಕೆ ಹೋಗಬೇಕು ಇದ್ದಿದ್ದನ್ನ ತಿದ್ದಿ ಕೇಳಬೇಕಪ್ಪ ಅಂದ್ರೆ ಸುಬ್ಬಾಶಾಸ್ತ್ರಿ ಕಡೆ ಹೋಗಬೇಕು ಬೂದಿ ಮೇಲೆ ಗುದ್ದಿದಂಗ ಕೇಳಬೇಕಂದ್ರೆ ಜಡೆಪ್ಪನ ಕಡೆ ಹೋಗಬೇಕು ಅಂತ ಹೇಳಿಕಾರ ಹುಬ್ಬಳ್ಳಿ ಒಳಗೆ ಮಾತಾಡ್ತಿದ್ರು ಅಂತ ಇದ್ದಿದ್ದನ್ನ ಇದ್ದಂಗ ಹೇಳೋರು ಸಿದ್ಧಾರೂಢರು ಸ್ವಲ್ಪ ತಿದ್ದಿ ಹೇಳೋರು ಸುಬ್ಬಾಶಾಸ್ತ್ರಿಗಳು ಬೂದಿ ಮೇಲೆ ಗುದ್ದಿದಂಗ ಅಂದ್ರೆ ಅವ್ರ ಜೋಡಿ ಚಳ ಚರ್ಚಾ ಮಾಡಕ್ಕೆ ಹೋದಿಪ್ಪ ಅಂದ್ರೆ ಹೊಳ್ಳಿ ಅವ್ರ ಕಡೆಯಿಂದ ಏನಾರ ಅನಿಸ್ಕೊಂಡ ಬರೋದು ಅಂದ್ರೆ ಬೂದಿ ಮೇಲೆ ನಾವು ಗುದ್ದಿದ್ವು ಅಂದ್ರೆ ಆ ಬೂದಿ ಯಾರ ಕಣ್ಣಾಗ ಸಿಡಿದಿತ್ತು ಅಂದ್ರೆ ನಮ್ಮ ಕಣ್ಣಾಗ ಸಿಡಿದಿತ್ತು ಹಂಗ ಒಬ್ಬವ ಸಿದ್ಧಾರೂಢ ಅಪ್ಪುಗಳ ಹಂತಕ್ಕೆ ಬಂದ ಮಧ್ಯಾಹ್ನ ಎರಡು ಗಂಟೆಕ ಸಿದ್ಧಾರೂಢ ಅಪ್ಪುಗಳು ಏನ್ ಮಾಡಿದ್ರು ಅಂದ್ರೆ ಯಾರೋ ಭಕ್ತರ ಅಕ್ಕಿ ಮಠಕ್ಕೆ ಕೊಡಾಕ ಬಂದಾಗ ಮಠದ ಬಾಗಲದಾಗ ಅಕ್ಕಿ ಬಿದ್ದಿದ್ದು ಅವನ ಅಕ್ಕಿ ಆರಿಸುವ ಅಂತ ಸಿದ್ಧಾರೂಢರು ಕುಂತಿದ್ರು ಒಂದು ಲಂಗೋಟಿ ಅಷ್ಟೇ ಇತ್ತು ಬಿಸಿಲಾಗಿ ಕುಂತು ಬಿಟ್ಟಿದ್ರು ಅವ ಬಂದ ಸಿದ್ಧಾರೂಢರಿಗೆ ಕೇಳ್ತಾನೆ ಏನಂದ್ರೆ ಅಪ್ಪ ನನಗ ಮೈ ಮೇಲೆ ಹಂಗಿಲ್ಲ ಒಂದು ಹಾಕೊಳಕ್ ಅಂಗಿ ಕೊಡ್ರ ನನಗ ಅಂದ ಸಿದ್ಧಾರೂಢರಿಗೆ ಸಿದ್ಧಾರೂಢರು ಅಂದ್ರು ಈಗ ನನ್ನ ತಾಯಿ ಸೇವೆ ಮಾಡಕತ್ತೆ ನೋಡ್ರಿ ಎಷ್ಟು ಅಂತ ಪರಮಾತ್ಮನ ಇದ್ರು ಸಹಿತ ಬಿದ್ದಿದ್ದ ಅಕ್ಕಿ ಕಳ ಆರ್ಸಕತ್ತಾರ ಹೇಳಕ್ತಾರ ಇವತ್ತು ನನ್ನ ತಾಯಿ ಸೇವೆ ಮಾಡಕತ್ತೀನಿ ಈಗ ಸದ್ಯ ನಿನಗೆ ಕೊಡಬೇಕಪ್ಪ ಅಂದ್ರೆ ಇದನ್ನ ಬಿಟ್ಟು ಬರಕ್ ಆಗುದಿಲ್ಲ ಮತ್ತೆ ಈಗ ಸದ್ಯ ಕೊಡಂದ್ರೆ ನಾವು ಒಂದು ಹಾಕೊಂಡಿದ್ ಲಂಗೋಟಿ ಐತು ಅದನ್ನ ಕೊಡ್ಲಿನ ಅಂತ ಕೇಳಿ ಎಲ್ರಪ್ಪ ಬೇಡ ಹಂಗಂದ್ರೆ ಸಂಜಿಕ್ ಬಾ ಅಂದ್ರವ್ರು ಸಾಯಂಕಾಲ ಐದುವರೆಗೆ ಮಹಾ ಮಂಗಳಾರತಿ ಅಕ್ಕತ್ತಿ ಬಂದ್ ಬಿಡಪ್ಪ ಅಲ್ಲೇ ಕೊಡ್ತಾನಂದ್ರು ಅವ ಅಲ್ಲೇ ಉಳ್ದ ಸಿದ್ಧಾರೂಢ ಅಪ್ಪುಗಳು ಪ್ರವಚನ ನಡೀತ ಐದು ಗಂಟೆಕ ಮಹಾ ಮಂಗಳಾರತಿ ಐದುವರೆಗೆ ಆತು ಸಿದ್ಧಾರೂಢ ಅಪ್ಪುಗಳು ಮಂಗಳಾರತಿ ನೋಡ್ಕೊಂತ ನೋಡ್ಕೊಂತ ಅವಾಗ ಎದುರಿಗೆ ಆ ಭಕ್ತ ಕಂಡ ಮುಂಜಾನೆ ಅಂಗಿ ಕೊಡ್ತಾನಂತ ಹೇಳಿದ್ನಿ ಒಂದ್ ಅಂಗಿಗೆ ಹಿಂಗಿ ಕೊಡ್ತಾನೆ ಅಂತ ಹೇಳಿದ್ರು ಅವಾಗ ಇವ್ ಒಂದ್ ಅಂಗಿಗೆ ಹಿಂಗಿ ಕೊಡ್ತಾನೆ ಅಂದಿನ್ರಪ್ಪ ಯಾರೇ ಒಬ್ರು ಭಕ್ತರು ಕೂಡ್ರಿ ಅಂತ ಹೇಳಿಕಾರ ಸಿದ್ಧಾರೂಢ ಅಪ್ಪುಗಳು ಭಕ್ತರಿಗೆ ಹೇಳಿದ್ರಂತ ಅವಾಗ ಕಬೀರ್ ದಾಸರ ಏನ್ ಮಾಡಿದ್ರ ಅಂದ್ರೆ ತಮ್ಮ ಮ್ಯಾಲ ಹಾಕೊಂಡಂತಹ ರೇಷ್ಮೆ ಅರಿವಿನ ತೆಗೆದ ಅಂಗಿ ಅವ ಕೊಟ್ಟು ಬಿಟ್ರಂತ ಅದನ್ನ ಸುಟ್ರ ಐದು ತೊಲಿ ಬಂಗಾರ ಬರ್ತಿತ್ತಂತ ಹತ್ತು ತೊಲಿ ಬೆಳೆ ಬರ್ತಿತ್ತಂತ ಅಂತ ರೇಷ್ಮೆ ಅರಿವಿ ಅವ ಕೊಟ್ಟು ಬಿಟ್ರ ಇವ ಸುಮ್ಮನ ಅದನ್ನ ಇಟ್ಕೊಂಡು ಹೋಗೋದು ಬಿಟ್ಟ ಸಿದ್ಧಾರೂಢ ಅಪ್ಪುಗಳಿಗೆ ಏನಂದ್ರ ಯಪ್ಪ ನೀವು ಅಂಗಿ ಗಿಂಗಿ ಕೊಡ್ತೇನೆ ಅಂದಿದ್ರಿ ಅಂಗಿ ಕೊಟ್ರಿ ಗಿಂಗಿ ಕೊಡ್ರಿ ನಂದವ್ ಅವಾಗ ಸಿದ್ಧಾರೂಢರಿಗೆ ಗೊತ್ತಾತ ಇವ ಬೇಕಂತ ಮಜಾ ಮಾಡತ್ತ ನಿಂದ್ರಂತೆ ಅವಾಗ ಏನಂದ್ರಂದ್ರ ಅಂಗಿ ಬಿಟ್ಟ ಗಿಂಗಿಲ್ಪ ಗಿಂಗಿ ಬಿಟ್ಟ ಅಂಗಿಲ್ಲ ಅಂಗಿ ನನ್ನ ಕಡೆ ಇತ್ತು ಕೊಟ್ಟೇನೆ ಗಿಂಗಿ ಜಡಿ ಮಠದ ಸ್ವಾಮಿಗಳ ಹಂತೇಕ ಐತಿ ಜಡೆಪ್ಪನವ್ರ ಹಂತೇಕ ಅಲ್ಲಿ ಹೋಗು ಅವ್ರು ಕೊಡ್ತಾರ ನಿನಗ ಅಂತ ಹೇಳಿ ಕಳಿಸಿರೋ ಸೀದಾ ಅಲ್ಲಿಂದ ನಡ್ಕೊಂತ ಇದಕ್ಕೆ ಬಂದ್ಬಿಟ್ಟ ಗಣೇಶ ಪೇಟೆಗೆ ಸಿದ್ಧಾರೂಢರ ಮಠದಿಂದ ಅಲ್ಲಿ ಸಂಜೆ ಎಂಟು ಗಂಟೆ ಆಗಿತ್ತು ಜಡೆಪ್ಪನವ್ರು ಎಲ್ಲಾರನ್ನು ಕರ್ಕೊಂಡು ಊಟಕ್ಕೆ ಕುಂತಿದ್ರು ಇವ ಅಂಗಿ ಹಾಕೊಂಡು ಬಂದ ರೇಷ್ಮೆ ಅಂಗಿ ಹಾಕೊಂಡ ಯಾರಪ್ಪ ನೀ ಏನ ಎಲ್ಲ ಕೇಳಿದ್ರು ಯಪ್ಪ ನಾ ಹಿಂಗ ಸಿದ್ಧಾರೂಢಪ್ಪುಳ ಹಂತಕ್ಕೆ ಹೋಗಿದ್ನಿ ಏನಾಗಿದ್ದೆಲ್ಲ ಹೇಳಿದ ಗಿಂಗಿ ನಿಮ್ಮ ಹಂತಕ್ಕೆ ಐತಂತ ಹೇಳಿದಾರ್ರಿ ಕೂಡ್ರಂದ ಮೊದಲ ಊಟ ಮಾಡಬಾನಿ ಅಂದ್ರವ್ರು ಅವ ಅಂಗಿ ಕಳೆದ ಕುಂತು ಊಟ ಮಾಡ್ತಿದ್ದ ಒಂದ್ ಅಂಗಿ ಅವ ಏನ್ ಅಂಗಿ ಹಾಕೊಂಡಿದ್ದ ಅದನ್ನ ಕಳೆದ ಒಂದು ಗುಟ್ಟಕ್ಕೆ ಹಾಕಿದ ಗುಟ್ಟಕ್ಕೆ ಹಾಕಿ ಏನ್ ಮಾಡಿದಂದ್ರ ಅಲ್ಲೇ ಊಟಕ್ಕೆ ಕುಂತ ಜಡೆಪ್ಪನವರು ಎಲ್ಲಾ ಭಕ್ತರನ್ನ ಕರ್ಕೊಂಡು ಊಟ ಮಾಡ್ತಿದ್ರು ಇವಂಗೂ ಏನ್ ಬೇಕೆಲ್ಲ ಹೊಟ್ಟೆ ತುಂಬ ನೀಡ್ರಪ್ಪ ಅವಾಗ ಅಂದ್ರ ಊಟ ಮಾಡಿದ ಊಟ ಆದ್ಮೇಲೆ ಇನ್ನೇನು ಎದ್ದ ಅದನ್ನ ಅಂಗಿ ಹಾಕೋಬೇಕು ಅನ್ಕೂಡದ ಜಡೆಪ್ಪನವ್ರು ಅಂದ್ರ ತಾನು ನಿಂದ್ರ ಇಲ್ಲಿ ಅಂದ್ರವ್ರು ಸಿದ್ಧಾರೂಢರು ಏನ್ ಕಳಿಸಾರ ನಿನಗ ಅಂಗಿ ಬಿಟ್ಟು ಗಿಂಗಿಲ್ಲ ಗಿಂಗಿ ಬಿಟ್ಟು ಅಂಗಿಲ್ಲ ಅಂತ ಹೇಳಿದಾರ ಹೌದಲ್ಲೋ ಹೌದ್ರಿಪ್ಪ ಹಂಗ ಆ ಗೂಟಕ್ ತೂಗ ಹಾಕಿದ ಅಂಗಿ ಐತ್ಲ ಅದ ಅಂಗಿ ಅದ್ರ ನೆಳ್ಳೇನು ಗ್ವಾಡಿ ಮೇಲೆ ಬಿದ್ದಿತ್ಲ ಅದ ಗಿಂಗಿ ಅದಕ್ಕ ಒಂದ್ ಕೆಲಸ ಮಾಡಮಗನ ಅವೇನು ಹೇಳಿದ್ದನ್ನ ಕೊಟ್ಟು ಕಳಸನ್ ನಿಮ್ಮಪ್ಪ ನಾ ಸಿಕ್ಕದ್ನ ಕೊಡುವಂತವಲ್ಲ ನನ್ ಗಿಂಗಿ ಇಲ್ಲೇ ಬಿಟ್ಟಕರ್ ನಿನ್ನ ಅಂಗಿ ಅಷ್ಟ ವೈ ಮಗನ ನನ್ ಗಿಂಗಿ ಮುಟ್ಟಿದಂದ್ರ ನಿನ್ ಇಲ್ಲೇ ಸುಟ್ಟು ಭಸ್ಮನ ಮಾಡಿಬಿಡ್ತೀನಿ ಅಂತಂದ್ರಂತ ಅವಾಗ ನೋಡ್ರಿ ಏನಂದ್ರ ಸಿದ್ಧಾರೂಢ ಅಪ್ಪುಗಳನ್ನ ಪರೀಕ್ಷೆ ಮಾಡಕ್ ಹೋದ ಅವಾಗ ಸಿಕ್ಕಿದ ಅಂಗಿ ಸಹಿತ ಕಳ್ಕೊಂಡ ಕ್ಯಾರ ಹೊಳ್ಳಿ ಹೋದಂತ ಇಲ್ಲಿ ತಿಳ್ಕೊಬೇಕಾಗಿತ್ತು ನಾವ್ ಏನಂತಂದ್ರೆ ಪರಮಾತ್ಮ ನಮಗ್ ಏನ್ ಕೊಟ್ಟಿರ್ತಾನಲ್ಲ ಅದ್ರೊಳಗ ತೃಪ್ತರಾಗಿ ಬದುಕೋದನ್ನ ಕಲಿಬೇಕ ಅದನ್ನ ಬಿಟ್ಕೊಟ್ಟ ಏನೋ ಒಂದ್ ದುರ್ಬುದ್ಧಿಗೆ ವಶರಾಗಿ ದುರಾಶೆಗೆ ಒಳಗಾಗಿ ಬೇಡಬಾರ್ದನ್ನ ಬೇಡ್ರ ರೇಷ್ಮೆ ಅಂಗಿ ಸಹಿತ ಅವ ಹೆಂಗ ಕಳ್ಕೊಂಡಿದ್ದು ಹಂಗ ಪರಿಸ್ಥಿತಿ ಎಲ್ಲಾರ್ಗೂ ಬರ್ತೈತೆ ಅದಕ್ಕಾಗಿ ನಾವೆಲ್ಲರೂ ಏನ್ ಮಾಡೋಣ ಅಂದ್ರೆ ಪರಮಾತ್ಮ ಕೊಟ್ಟಿದ್ರೊಳಗನ ತೃಪ್ತರಾಗಿ ಬದುಕುವಂತದನ್ನ ಕಲ್ಕೊಳ್ಳೋಣ.